ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ರಜಿ ರಜಿ ಏನಾಯ್ತು ಯಾಕೆ ಕಳ್ತಾ ಇದೆಯಾ ಕುತ್ಕೋ ಸಮಾಧಾನ ಮಾಡ್ಕೋ ಕುತ್ಕೋ ಏನಾಯ್ತು ಮಾವ ತುಂಬಾ ಅವಮಾನ ಮಾಡ್ಬಿಟ್ರು ಅಕ್ಕ ತುಂಬಾ ಬೈದ್ರು ಕಾಲ್ ಹಿಡ್ಕೊಂಡು ಬೇಡ್ಕೊಂಡ್ರು ಕೂಡ ಅವ್ರ ಮನ್ಸ್ ಕರಗ್ಲೇ ಇಲ್ಲ ಮಾವ ಇಷ್ಟೊಂದು ಒರ್ಟ ನಡ್ಕೊಂಡಿರೋದ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ ಅಕ್ಕ ನಾನು ಅಷ್ಟೇ ಹೇಳದ್ಮೇಲೂ ಹೋಗಿದೀಯಾ ರಾಜಿ ಇದಕ್ಕೆ ಅಲ್ವಾ ನಾನು ಹೇಳಿದ್ದು ನಾನು ಹೇಳ್ದಾಗ ಕೇಳು ಅಂತ ಯಾಕೆ ದುಡುಕ್ದೆ ನೋಡು ಈಗ ನೀನು ಹೋದೆ ಅವಮಾನ ಮಾಡಿಸ್ಕೊಂಡು ಬಂದೆ ನಾನು ಹೇಳ್ದಾಗ ಕೇಳಿದೆ ನಿನ್ಗೆ ಈಗ ಅವಮಾನ ಆಗ್ತಿತ್ತ ಯೋಚನೆ ಮಾಡು ನಿಜ ಅಕ್ಕ ತಪ್ಪು ಮಾಡ್ಬಿಟ್ಟೆ ನಾನು ತಪ್ಪು ಮಾಡ್ಬಿಟ್ಟೆ ನನ್ನ ಮಾವನ ಹತ್ರ ಹೋಗ್ತಾ ಇದ್ರೇನೆ ಚೆನ್ನಾಗಿರ್ತಿತ್ತು ಆದ್ರೆ ಈ ಸುಮ್ಮಕ್ಕ ಬಂದು ಮಾವನ ಹತ್ರ ಹೋಗು ಕ್ಷಮೆ ಕೇಳು ಮಾವನ ಹತ್ರ ಹೋಗು ಕ್ಷಮೆ ಕೇಳು ಅಂತ ಹೇಳಿದ್ದಕ್ಕೂ ನನ್ ಮಗಳು ಸಂಸಾರ ಹಾಳು ಮಾಡಿದ್ಲು ನಿನ್ ನೆಮ್ಮದಿ ಕಿತ್ಕೊಂಡ್ಲು ನಿನ್ ಹೆಂಡತಿ ಹಾಸಿಗೆ ಹಿಡಿಯೋ ಹಾಗೆ ಮಾಡಿದ್ಲು ಪದ್ಧತಿ ಪದ್ಧತಿ ಅಂತ ಆಗ್ಲಿಂದ ನೀವಿಬ್ರು ಉಪದೇಶ ಕೊಡ್ತಾ ಇದ್ದೀರಲ್ಲ ಇವಳು ಯಾವ ಪದ್ಧತಿನ ಕಾಪಾಡ್ಬಿಟ್ಲು ಅಂತ ಈ ಮನೆ ಹಾಳು ಸೊಸೆಗೆ ನೀವ್ ಆ ಡಾಬನ್ ಕೊಟ್ಟಿದ್ದೀರಾ ಈ ಘಟನೆ ನಡೆಯಕ್ಕಿಂತ ಮೊದ್ಲು ನನ್ ಸುಮ್ಮನ ಈ ಮನೆತನಕ್ಕೋಸ್ಕರ ಈ ಕುಟುಂಬಕ್ಕೋಸ್ಕರ ಜೀವನ ತೇರಿದಾಳೆ ನಿನ್ನ ನಿಮ್ಮಣ್ಣನ್ನ ಒಂದ್ ಮಾಡ್ಬೇಕು ನಿಮ್ಮಿಬ್ರು ದ್ವೇಷನ ಕೊನೆಗಾಣಿಸ್ಬೇಕು ಅಂತ ಯೋಚನೆ ಮಾಡ್ದವಳೆ ಅವಳು ನಿಜ ಹೇಳ್ತಾ ಇದ್ದೀನಿ ಕಾತ್ಯಾಯಿನಿ ಸುಮನ ಈ ಮನೆಗೆ ತಕ್ಕನಾದ ಸೊಸೆ ಸುಭಾಷ್ ಮಾಡಿದ್ ಒಂದು ತಪ್ಪಿನಿಂದ ಅವಳ ಹೆಸರು ಹಾಳಾಯ್ತು ಯಾರಿಂದ ಏನಾಯ್ತು ಅನ್ನೋ ಕತೆ ಪುರಾಣ ಎಲ್ಲ ನನಗೆ ಹೇಳ್ಬೇಡ ನನಗೆ ಡಾಬ್ ಬೇಕು ಅವಳನ್ ಕರ್ಸು ಆ ಡಾಬ್ ನನಗ್ ಕೊಡ್ಸು ಅಷ್ಟೇ ಕಾಲೋನಿಯಲ್ಲಿರೋ ಪ್ರತಿಯೊಬ್ಬರಿಗೂ ಹೊಸ ಮನೆ ಸಿಗುತ್ತೆ ಅಂದ್ರೆ ಅದಕ್ಕಿಂತ ಖುಷಿ ವಿಷಯ ಬೇರೆ ಏನಿದೆ ಹೇಳಿ ಆದ್ರೆ ನನ್ನ ಕ್ಷೇತ್ರದ ಅಷ್ಟು ಜನರ ಮತದಾನದ ಹಕ್ಕು ಬೇರೆ ಕಡೆ ಹೋಗುತ್ತಲ್ಲ ಅವ್ರನ್ನ ಕಳ್ಕೋಬೇಕಾಗುತ್ತಲ್ಲ ಅನ್ನೋ ಬೇಜಾರಷ್ಟೇ ತೀರ್ಥ ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡಬೇಡ ಅವರೆಲ್ಲರೂ ನಿನ್ನ ರಾಜೇಶ್ವರಿ ಕ್ಷೇತ್ರದಲ್ಲೇ ಇರ್ತಾರೆ ಅದಕ್ಕೆ ತಾನೆ ಈ ಯೋಜನೆ ಪ್ರೈವೇಟ್ ಬಿಲ್ಡರ್ಸ್ ಕೊಟ್ಟಿರೋದು ನೋಡಯ್ಯ ಈಗಾಗ್ಲೇ ಕೆಲವೊಂದು ಅಪಾರ್ಟ್ಮೆಂಟ್ಸ್ ಸಿದ್ಧ ಆಗಿದಾವೆ ನೋಡಯ್ಯ ರೆಡಿ ಆಗಿರೋ ಅಪಾರ್ಟ್ಮೆಂಟ್ಸ್ನ ನಿನ್ನ ಕ್ಷೇತ್ರದವರೆಗೆ ಹಂಚಿದ್ರಾಯ್ತು ಕೆಲಸ ಮುಗಿದಾಯ್ತು ಈ ಖುಷಿನಾ ಥ್ಯಾಂಕ್ ಯು ನಾಯಕ್ರೆ ಥ್ಯಾಂಕ್ ಯು ಸೋ ಮಚ್ ರಾಜಿ ರಾಜಿ ನೀನ್ ಇನ್ನೂ ಅಳ್ತಾ ಇದೀಯಾ ಅದಕ್ಕೆ ಅದಕ್ಕೆ ನಾನು ಆ ವಿಷಯನ ನಿನಗೆ ಹೇಳೋದಿಲ್ಲ ಅಂತ ಹೇಳಿದ್ದು ಆದ್ರೆ ನೀನೆ ಆಣೆ ಪ್ರಮಾಣ ಮಾಡಿಸ್ಕೊಂಡು ತಪ್ಪು ಮಾಡ್ಬಿಟ್ಟೆ ಸತ್ಯ ಯಾವತ್ತಿದ್ರು ಆಚೆ ಬರ್ಲೇಬೇಕಲ್ವ ಅಕ್ಕ ರಾಜಿ ನೀನೀಗ ತಿಳ್ಕೊಂಡಿರೋದು ಅರ್ಧ ಸತ್ಯ ಅಷ್ಟೇ ಪೂರ್ತಿ ಸತ್ಯ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮ ಅಕ್ಕನೇ ಉತ್ತರ ಕೊಡ್ಬೇಕು ಅವಳು ಮುಂದೆ ಹೋಗೋದಕ್ಕೂ ಆಗ್ತಿಲ್ಲ ಅವಳು ಮುಖ ನೋಡೋದಕ್ಕೂ ಆಗ್ತಿಲ್ಲ ನನ್ಗೆ ಎಲ್ಲಿ ನನ್ ಕೋಪದಲ್ಲಿ ಏನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಭಯ ಆಗ್ತಿದೆ ಅಯ್ಯೋ ನೀನೇನಾದ್ರೂ ಮಾಡ್ಲಿ ಅಂತಾನೆ ನಾನ್ ನಿನಗೆ ಆ ಕತೆ ಹೇಳಿದ್ದು ರಾಜಿ ಎಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ಪ್ರಶ್ನೆ ಮಾಡ್ಲೇಬೇಕು ಪ್ರಶ್ನೆ ಮಾಡೋದಕ್ಕಾಗಲ್ಲ ಅಂತಂದ್ರೆ ಈ ವಿಷಯನ ಇಲ್ಲಿಗೆ ಮರ್ತು ಬಿಡು
ಏನದ್ಕೆ ಬೆಳಗ್ಗೆ ಅಂತ ಅವಳ ಜೊತೆಲೇ ಇದ್ದೀರಾ? ಏನಾಯ್ತು ಜಾನು? ಏನಿನತ್ಗೆ ಆ ರಾಜಿಗೆ ಒಂದು ರಹಸ್ಯ ಹೇಳಿದಾಳೆ. ಇಷ್ಟೊತ್ತಿಗೆ ಅವ್ರ ಅಕ್ಕನ ಜೊತೆ ಜಗಳ ಆಡ್ತಾಳೆ ಅಂತ ಅನ್ಕೊಂಡಿದ್ದೆ. ಅಲ್ಲ ಅದ್ಕೆ ಚಿಕ್ಕ ಪುಟ್ಟ ವಿಷಯಗಳಿಗೆ ರೇಗಾಡೋ ರಾಜಿ ಈ ದೊಡ್ಡ ರಹಸ್ಯ ಹೇಳದ್ ಮೇಲೂ ಸೈಲೆಂಟ್ ಆಗಿದ್ದಾಳೆ ಅಂತಂದ್ರೆ ನನಗೆಲ್ಲೋ ಮಿಸ್ ಹೊಡಿತಿದೆ. ಅದ್ಕೆ ಚಿಕ್ಕ ಪುಟ್ಟ ವಿಷಯಕ್ಕೆ ರಾಜಿ ರೇಗೋದು ಸಹಜ ಜಾನ್. ಆದ್ರೆ ನಾನು ಈ ರಹಸ್ಯ ಹೇಳದ್ಮೇಲೆ ಅವಳು ಬಿಹೇವಿಯರ್ನ ಗಮನಿಸ್ದೆ. ಅವಳು ದುಡ್ಕಿಲ್ಲ, ಹೋಗಿ ಜಗಳನೂ ಆಡಿಲ್ಲ, ಬದಲಾಗಿ ಅಳ್ತಾ ಕೂತಿದ್ದ. ಅಂದ್ರೆ ತನ್ನ ಕೋಪನ ಫ್ರಸ್ಟ್ರೇಷನ್ನ ಇನ್ನೂ ಹೆಚ್ಚು ಮಾಡ್ಕೋತಿದ್ದಾಳೆ. ಇವತ್ತು ಸಪ್ರೆಸ್ ಆಗಿರೋ ಫೀಲಿಂಗ್ಸ್ ನಾಳೆ ಬ್ಲಾಸ್ಟ್ ಆಯ್ತು ಅಂತ ಇಟ್ಕೋ, ಆ ಸುಮನ ಚೂರ್ ಚೂರ್ ಆಗ್ತಾಳೆ. ಬ್ಲಾಸ್ಟ್ ಆಗತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಅದಕ್ಕೆ ಖಂಡಿತ ಆಗುತ್ತೆ, ಆಗ್ಲೇಬೇಕು ಜಾನು. ಎಲ್ಲದಕ್ಕೂ ಟೈಮ್ ಅಂತ ಬರುತ್ತೆ. ಐ ಬಿಲೀವ್ ಇನ್ ಟೈಮ್. ನಾನು ಆ ಟೈಮ್ ಪ್ರಕಾರನೇ ಆಟ ಆಡ್ತಾ ಇದ್ದೀನಿ. ರಾಜ್ಯ ಈ ಸೈಲೆನ್ಸ್ ನೋಡ್ತಿದ್ರೆ ಇದು ಮುಂದೆ ಬರೋ ಬಿರುಗಾಳಿ ಮುನ್ಸೂಚನೆ ಅಂತ ಅನ್ನಿಸ್ತಿದೆ. ನಾಳೆ ನಾಡಿದ್ರಲ್ಲಿ ಏನಾಗುತ್ತೆ ಅಂತ ನೀನೇ ನೋಡ್ತಿರು. ಈ ರಾಜಿ ಆ ಹೂಮಾರೋಳ್ ವಿರುದ್ಧ ಹೇಗ್ ತಿರುಗ್ ಬೀಳ್ತಾಳೆ ಅಂತ ನಿನಗೆ ಗೊತ್ತಾಗುತ್ತೆ. ಹೌದು, ಸದ್ಯಕ್ಕೆ ಯೋಜನೆ ಶ್ರೀದೇವಿ ಕಾಲನಿಯಲ್ಲಿದೆ. ಇದನ್ನ ಇಡೀ ರಾಜ್ಯಕ್ಕೆ ಜಾರಿಗೆ ತಗೋಬರ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದಾರಂತೆ. ಹೌದು ಸರಿ, ನಾನು ನಿಮ್ ಜೊತೆ ಆಮೇಲೆ ಮಾತಾಡ್ತೇನೆ. ಥ್ಯಾಂಕ್ ಯು. ಎಸ್, ಏನ್ ಸಾಹೇಬ್ರೆ ತುಂಬಾ ಖುಷಿಯಲ್ಲಿದ್ದೀರಾ? ಸುಮನ ಅವ್ರೆ, ಖುಷಿ ಅಂತ ಕೇಳ್ತಿದ್ದೀರಲ್ಲ, ನಿಮ್ಮನ್ನ ಎತ್ಕೊಂಡು ಸುತ್ತಾಡೋಷ್ಟು ಖುಷಿ ಆಗ್ತದೆ ಗೊತ್ತಾ ಸಾಹೇಬ್ರೆ? ಸಾಹೇಬ್ರೆ ನಿಲ್ಸಿ ಸಾಹೇಬ್ರೆ, ಸಾಹೇಬ್ರೆ ನಿಲ್ಸಿ. ಹುಷಾರು ಹುಷಾರು ಸಾಹೇಬ್ರೆ, ಏನಾಯ್ತು, ಯಾಕಿಷ್ಟು ಖುಷಿಯಾಗಿದ್ದೀರಾ? ಸುಮನವ್ರೆ, ಕಾಲೋನಿಯಲ್ಲಿರೋ ಜನರಿಗೆ ಮನೆ ಕೂಡ ನಿಲ್ಸಿದ್ರು ಅಂತ ಹೇಳಿದ್ನಲ್ಲ, ಅದ್ ಯಾಕೆ ಗೊತ್ತಾ? ಯಾಕೆ ಇವಾಗಾಗಿದ್ರೆ ಬರೀ 7-8 ಜನರಿಗೆ ಮಾತ್ರ ಮನೆ ಸಿಗ್ತಾ ಇತ್ತು, ಆದ್ರೆ ಇವಾಗ ಕಾಲೋನಿಯಲ್ಲಿರೋ 100-100 ಜನರಿಗೆ ಮನೆ ಕೂಡ ಯೋಚನೆ ಮಾಡ್ತಾ ಇದಾರಂತೆ. ನಮ್ಮಣ್ಣನ್ ಕೊಲೆ ಆಗಿದೆ, ಅವ್ನ ಸುಟ್ಟು ಕೊಂದ್ರು ಅಂತ ಹೇಳಿದ್ರಲ್ವಾ, ಆ ಕೇಸ್ ಎಲ್ಲಿವರೆಗೂ ಬಂತು ಅಂತ ತಿಳ್ಕೊಳ್ಳೋದು ತಂಗಿ ಆಗಿ ನನ್ನ ಹಕ್ಕು, ಜವಾಬ್ದಾರಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಆ ಕೇಸ್ ಎಲ್ಲಿವರೆಗೂ ಬಂತು? ರಾಜೇಶನ್ಗೆ ಬೆಂಕಿ ಕೊಟ್ಟು ಕಾಶಿ ಜೈಲ್ ಸೇರಾಯ್ತಲ್ಲ, ಅವನಿಗೆ ಶಿಕ್ಷೆನ ಆಯ್ತಲ್ಲ ರಾಜಿ? ಕೊಂದೋನಿಗೆ ಶಿಕ್ಷೆ ಆಯ್ತು, ಕೊಲ್ಲಿಸ್ತವರಿಗೆ ಶಿಕ್ಷೆ ಆಯ್ತಾ? ರಾಜಿ ಏನೇ ಮಾತಾಡ್ತಾ ಇದ್ಯಾ ಈಗದೆಲ್ಲ ಯಾಕೆ? ನೋಡು, ನೀನ್ ಅದ್ರ ಚಿಂತೆ ಬಿಟ್ಬಿಡು, ನಾನ್ ಅದನ್ನ ನೋಡ್ಕೋತೀನಿ. ಲಾಯರ್ ನಾನಕ್ಕ, ನೀನಲ್ಲ. ರಾಜಿ, ಕಂಪ್ನಿಲ್ ಸಿಕ್ಕಿರೋ ಕೆಲ್ಸ ಕೊಟ್ಟೋಯ್ತು, ಈಗ ನಾನ್ ಖಾಲಿ ಕೂತಿದ್ದೀನಕ್ಕ. ಕಲ್ತಿರೋ LLB ಪದವಿ ಕೂಡ ಉಪಯೋಗಕ್ಕೆ ಬರದೆ ಹಾಳಾಗ್ತಿದೆ. ನಾನ್ ಲಾಯರ್ ಓದ್ಬೇಕು ಅನ್ನೋದು ನಿನ್ ಕನ್ಸಾಗಿತ್ತಲ್ವಾ? ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದೇ ನಿನ್ ಉದ್ದೇಶ ಆಗಿತ್ತಲ್ವಾ? ಆ ಉದ್ದೇಶನ ನಮ್ಮ ಅಣ್ಣನ್ ಕೇಸಿಂದಾನೇ ಶುರು ಮಾಡ್ಬೇಕು ಅನ್ಕೊಂಡಿದೀನಿ. ರಾಜೇಶನ್ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು, ನಮ್ಮ ಅಣ್ಣನ್ಗಾದ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು. ಈ ಕೇಸನ್ನ ನಾನೇ ಮುಂದುವರಿಸ್ತೀನಕ್ಕ.